श्री महागणपतये नमः। श्री गुरुभ्यो नमः। हरि ओम। ज्योतिष कार्यक्रम के निमगेल्ल स्वागत सुस्वागत। नानिवत्तु निमगे वृषभ राशि वर्ष भविष्यवन्नु तिळिसिकोड्ता इद्दीनि। 2021 2020 नीवेल्ल नोडिदीरा यहा रीति चीना रोग बंतु, एल्ल कडे हण मुग्गट्टु फैनाशियल स्ट्रक् आगोयितु। ಯಾಕೆಂದರೆ 2+2 2020 ಎಲ್ಲ ಸಂಖ್ಯೆಗಳನ್ನ ನೀವು ಕೂಡಿದ್ರೆ 4 ಬರುತ್ತೆ, ರಾಹುವಿನ ಸಂಖ್ಯೆ। ಈಗ ಬರ್ತಾ ಇರೋದು ಹೊಸ ವರ್ಷ 2021, ಇದನ್ನೆಲ್ಲ ಸಂಖ್ಯೆಗಳನ್ನ 2 2+1 ಇದನ್ನೆಲ್ಲ ಕೂಡಿದ್ರೆ 5 ಸಂಖ್ಯೆ ಬರುತ್ತೆ। 5 ಅಂದರೆ ಶುಭ ಗ್ರಹ, ಬುಧ ಗ್ರಹನ ಸಂಖ್ಯೆ। ಸಂಖ್ಯಾಶಾಸ್ತ್ರದ ಪ್ರಕಾರ 5 ಅಂದರೆ ಬ್ಯಾಲೆನ್ಸ್ ನಂಬರ್। ಈ ಕಡೆ 4 ಸಂಖ್ಯೆ, 1 2 3 4, 5 ಆದಮೇಲೆ ಈ ಕಡೆ 6 7 8 9, ಎರಡರ ಮಧ್ಯೆ, ಇದರ ಮಧ್ಯೆ ಇರುವಂಥ ಸಂಖ್ಯೆ 5। ಇದು ಬ್ಯಾಲೆನ್ಸ್ ನಂಬರ್ ಆಗಿರೋದ್ರಿಂದ ಮತ್ತು ಆರ್ಥಿಕ ಪರಿಸ್ಥಿತಿಗಳು ಚೆನ್ನಾಗಾಗುತ್ತೆ। ಈಗ ವೃಷಭ ರಾಶಿ ಎಲ್ಲರಿಗೂ ಸಹ, ವೃಷಭ ರಾಶಿಯವರಿಗೆ ಎಲ್ಲರಿಗೂ ಸಹ ಹೊಸ ವರ್ಷದ 2021 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು। ಹೊಸ ವರ್ಷದಲ್ಲಿ ಈಗ ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮಗೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋಂಥ ವಿಚಾರವನ್ನು ಈಗ ನಾನು ತಿಳಿಸ್ತೀನಿ। ಈಗ ವೃಷಭ ರಾಶಿ ಅಂದರೆ ಯಾವ ನಕ್ಷತ್ರ ಅಂದರೆ ಕೃತಿಕಾ ನಕ್ಷತ್ರ 2 3 4 ಪಾದ, ರೋಹಿಣಿ ನಕ್ಷತ್ರ ಪೂರ್ತಿ 1-4 ಪಾದ, ಮೃಗಶಿರಾ ನಕ್ಷತ್ರ 1-2 ಪಾದ। ಯಾರು ಜನಿಸಿದ್ದೀರಿ ನೀವೆಲ್ಲ ವೃಷಭ ರಾಶಿಯವರು। ಈಗ ಕೆಲವರಿಗೆ ಜಾತಕ ಇರಲ್ಲ, ನಾಮ ನಕ್ಷತ್ರದಂತೆ ನಿಮ್ಮ ಹೆಸರಿನಿಂದ ರಾಶಿಯನ್ನು ಗುರುತಿಸೋಕ್ಕೆ ನಿಮ್ಮ ಅಕ್ಷರ ಈ ಅಕ್ಷರದಿಂದ ಸ್ಟಾರ್ಟ್ ಆಗಿದ್ದರೆ ಆವಾಗ ನೀವು ವೃಷಭ ರಾಶಿ। ಈ ಇಂದ್ರ, ಉ ಉಮೇಶ್, ಉ ಅಕ್ಷರ, ಎ ಮತ್ತು ಓ ಓಂಕಾರ್, ವ ವನಿತಾ ಈ ಥರ, ವಿ ವಿನುತಾ, ಉ ವೇ ಓ ಅಥವಾ ಈ ಥರ ಎಲ್ಲ ವಿಷ್ಣು, ಈ ಥರ ಎಲ್ಲ ಹೆಸರುಗಳಲ್ಲಿ ಸ್ಟಾರ್ಟಿಂಗು ವಿ ಅಕ್ಷರಗಳು ಬರುತ್ತೋ, ವಾ ಅಕ್ಷರ ಬರುತ್ತೋ, ವೇ ಅಕ್ಷರ ಬರುತ್ತೋ, ಓ ಅಕ್ಷರ ಬರುತ್ತೋ, ಎಲ್ಲ ಅಕ್ಷರಗಳಿಂದ ಸ್ಟಾರ್ಟಿಂಗಲ್ಲಿ ಬರುವಂಥ ನೀವೆಲ್ಲರೂ ಸಹ ವೃಷಭ ರಾಶಿ ಜಾತಕರು। ಈ ವೃಷಭ ರಾಶಿ ಜಾತಕರಿಗೆ ಈಗ ಹೊಸ ವರ್ಷ 2021 ಕುಟುಂಬದಲ್ಲಿ ಶುಭ ಕಾರ್ಯಗಳು ನೆರವೇರುತ್ತದೆ। ವೃಷಭ ರಾಶಿಯವರಿಗೆ ಭಾಗ್ಯೋದಯ ದಿನಗಳು ಬರುತ್ತಿದೆ। ಇಷ್ಟಾರ್ಥಗಳು, ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರುತ್ತದೆ ಈ ವರ್ಷ। ಏಪ್ರಿಲ್ ಮಾಸದಲ್ಲಿ ಅಂದರೆ 2021 ಏಪ್ರಿಲ್ ಮಾಸದಲ್ಲಿ ಸ್ವಲ್ಪ ಉದ್ಯೋಗದಲ್ಲಿ ನಿಮ್ಮಲ್ಲಿ ಕೆಲವರು ಬದಲಾವಣೆಗಳನ್ನು ಮಾಡ್ಕೋತೀರಿ, ರತ್ನಾಭರಣಗಳನ್ನು ಖರೀದಿಸುವಿರಿ, ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡುವಿರಿ ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ಗೌರವಕ್ಕೆ ಪಾತ್ರರಾಗುವಿರಿ। ಈಗ ಈ ವರ್ಷ ಪೂರ್ತಿ ಶನಿ ಭಗವಾನರು ಮಕರ ರಾಶಿಯಲ್ಲಿ ಸಂಚರಿಸುವುದರಿಂದ ಭಾಗ್ಯೋದದ ದಿನಗಳು, ಪಿತ್ರಾರ್ಜಿತ ಆಸ್ತಿ ನಿಮಗೆ ಇರುತ್ತೆ, ಪಿತ್ರಾರ್ಜಿತ ಆಸ್ತಿ ಬರುತ್ತದೆ। ದಿನೇ ದಿನೇ ಅಭಿವೃದ್ಧಿಯತ್ತ ವೃಷಭ ರಾಶಿ ಜಾತಕರು ಸಾಗುವಿರಿ, ವಿದ್ಯಾರ್ಥಿಗಳು ಉತ್ತಮ ಅಂಕಗಳಿಂದ ತೇರ್ಗಡೆ ಹೊಂದುವಿರಿ। ಯಾರು ವಿದ್ಯಾರ್ಥಿಗಳು ಯೋಚನೆ ಮಾಡ್ತೀರಾ ಹೊಸ ವರ್ಷ ಹೇಗಿದೆ ಅಂತ? ಯಾಕೆಂದರೆ ನಾವು ವರ್ಷ ಭವಿಷ್ಯವನ್ನು ಹೇಳಬೇಕಾದ್ರೆ ಗುರು ಶನಿದೇವರು ರಾಹುಕೇತುಗಳ ಆಧಾರದ ಮೇಲೆ, ಯಾಕೆಂದರೆ ಇವು ವರ್ಷಕ್ಕೆ ಒಂದು ಸಲ ಮಾತ್ರ ಗುರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗುವಂಥದ್ದು, ರಾಹು 1.5 ವರ್ಷಕ್ಕೊಂದ್ಸಲ 18 ತಿಂಗಳಿಗೊಂದ್ಸಲ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗುವಂಥದ್ದು ರಾಹುಕೇತುಗಳು, ಇನ್ನು ಶನಿ ಭಗವಾನರು 2.5 ವರ್ಷಕ್ಕೊಂದ್ಸಲ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗುವಂಥದ್ದು, ಹೀಗೆ ಶನಿ ಭಗವಾನರು ಮಕರ ರಾಶಿಯಲ್ಲಿ 1 ವರ್ಷ ಸಂಚರಿಸೋದ್ರಿಂದ ಯಾರ್ಯಾರು ವೃಷಭ ರಾಶಿಗೆ ಯೋಗ ಕಾರಕನಾಗಿರುವಂಥವರು ಶನಿ ಭಗವಾನರು, ಆದ್ದರಿಂದ ಒಳ್ಳೆಯ ಭಾಗ್ಯೋದಯ ಆಗುತ್ತೆ। ದಿನೇ ದಿನೇ ನೀವು ಅಭಿವೃದ್ಧಿಯತ್ತ ಸಾಗ್ತೀರಿ, ನಿಮ್ಮಲ್ಲಿ ಕೆಲವರಿಗೆ ಸ್ವಲ್ಪ ಗಂಟಲು ನೋವಿನಿಂದ ಜ್ವರ ಬರುವಂತಹ ಸಾಧ್ಯತೆಗಳಿರುತ್ತೆ, ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಅನಿರೀಕ್ಷಿತ ಧನಪ್ರಾಪ್ತಿ ಯೋಗವಿದೆ, ಜನಸಂಪರ್ಕ ಅನ್ನೋದು ಬೆಳೆಯುತ್ತೆ, ಯಾರು ತಾಂತ್ರಿಕ ವಿದ್ಯೆ ಕಲಿತಾ ಇದ್ದೀರಿ ಅವರೆಲ್ಲ ನೀವೆಲ್ಲ ಒಳ್ಳೆ ಎಜುಕೇಷನ್ನ ಮಾಡ್ತೀರಿ ಈ ವರ್ಷ 2021, ಯಾರು ಜೂಜು ಪಂದ್ಯಗಳಿಂದ ನಷ್ಟ ಸಾಧ್ಯ, ಅದಕ್ಕೆ ಸ್ವಲ್ಪ ಜೂಜಾಟ ಇವೆಲ್ಲ ಇರುತ್ತಲ್ಲ, ಮ್ಯಾಚ್ ಫಿಕ್ಸಿಂಗ್ ಕ್ಯಾಸಿನೋ ಇವೆಲ್ಲದಿಂದ ಸ್ವಲ್ಪ ದೂರ ಇರಿ, ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ಕಾಣುವಿರಿ,
ಮತ್ತು ಮನಸ್ಸು ವೃಷಭ ರಾಶಿಯವರಿಗೆ ಚಂಚಲತೆಯಿಂದ ಈ ವರ್ಷ ಕೂಡಿರುತ್ತದೆ. ಆರ್ಥಿಕವಾಗಿ ದಿನೇ ದಿನೇ ನೀವೇನು ಮಾಡ್ತೀರಿ, ಚೇತರಿಸಿಕೊಳ್ಳುತ್ತೀರಿ. ಯಾರ್ಯಾರು ಕಂಪ್ಯೂಟರ್, ಪತ್ರಿಕೆ, ಸ್ಟಡೀಸ್ ಮಾಡ್ತಾ ಇದ್ದೀರಾ, ಅಥವಾ ದಲ್ಲಾಳಿ ವ್ಯಾಪಾರಸ್ಥರಿದ್ದೀರಿ, ಅಥವಾ ಕಂಪ್ಯೂಟರ್ ಕೆಲಸಗಳು ಮಾಡ್ತಾ ಇದ್ದೀರಿ, ಇವರಿಗೆಲ್ಲ ಉತ್ತಮ ಆದಾಯ ಇರುತ್ತೆ. ಕಂಪ್ಯೂಟರ್ ವರ್ಕ್ ರಿಪೇರಿ ಮಾಡುವಂಥದ್ದು, ಪತ್ರಿಕೆಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಒಳ್ಳೆ ಆರ್ಥಿಕ ಚೆನ್ನಾಗಿರ್ತೀರಾ, ಹಣ ಬರುತ್ತೆ. ಬಾಡಿಗೆದಾರರು, ನೀವೇನಾದ್ರೂ ಮನೆಗಳನ್ನ ಬಾಡಿಗೆ ಕೊಟ್ಟಿದ್ರೆ ಬಾಡಿಗೆದಾರರಲ್ಲಿ ಕಲಹ ಏರ್ಪಡುತ್ತದೆ. ಪಾಲುದಾರಿಕೆ ವ್ಯವಹಾರಗಳು ಏರಿಳಿತಗಳಿಂದ ಕೂಡಿರುತ್ತದೆ. ನಿಮ್ಮಲ್ಲಿ ಕೆಲವರು ವ್ಯವಹಾರಗಳಲ್ಲಿ ಮೋಸ ಹೋಗುವ ಸಂಭವವಿದೆ. ಷೇರು ವ್ಯವಹಾರಗಳಲ್ಲಿ ವೃಷಭ ರಾಶಿ ಜಾತಕರು ಜಾಗ್ರತೆ ಈ ವರ್ಷ ವಹಿಸಿರಿ. ಆದಾಯವನ್ನು, ನೀವು ಬಂದಿರೋ ಲಾಭವನ್ನು ಚೆನ್ನಾಗಿ ಈ ವರ್ಷ ಸಂರಕ್ಷಿಸಿಕೊಳ್ಳಿ. ಯಾರ್ಯಾರು ಎಲೆ ವ್ಯಾಪಾರಸ್ಥರಿದ್ದೀರಿ, ಅಡಿಕೆ ವ್ಯಾಪಾರಸ್ಥರಿದ್ದೀರಿ, ವಾಣಿಜ್ಯ ವ್ಯಾಪಾರಸ್ಥರು, ನಿಮಗೆಲ್ಲ ಒಳ್ಳೆ ಅಧಿಕ ಲಾಭ ತರುತ್ತದೆ. ಇಂಪೋರ್ಟೆಡ್ ಎಕ್ಸ್ಪೋರ್ಟ್ ಯಾರ್ಯಾರು ವೃಷಭ ರಾಶಿ ಜಾತಕರು ಮಾಡ್ತೀರಿ, ನಿಮಗೆ ಒಳ್ಳೆ ಲಾಭ ಬರುತ್ತೆ. ಯಾರ್ಯಾರು ತಾಂತ್ರಿಕ ವಿದ್ಯೆ ಅಂದರೆ ITI, ಡಿಪ್ಲೊಮೋ, ಇಂಜಿನಿಯರಿಂಗ್ ಈ ಥರ ಮಾಡ್ತಾ ಇದ್ದೀರಿ, ಮತ್ತು ಅರ್ಥಶಾಸ್ತ್ರಗಳನ್ನ ಯಾರು ಓದ್ತಾ ಇದ್ದೀರಿ, ಅಂಥ ವಿದ್ಯಾರ್ಥಿಗಳಿಗೆ ಶುಭ ದಿನಗಳು. ವಿದೇಶದ ವ್ಯವಹಾರಗಳು, ಯಾರು ಇಂಪೋರ್ಟ್ ಎಕ್ಸ್ಪೋರ್ಟ್ ಫಾರಿನ್ನಿಂದ ಫಂಡ್ಗಳು ತರಿಸೋದು ಇದೆಲ್ಲ ಮಾಡ್ತಿರೋರಿಗೆ ವಿದೇಶಿ ವ್ಯವಹಾರಗಳು ಶುಭ ಈ ವರ್ಷ ನಿಮಗೆ ತೋರಿಸುತ್ತೆ. ಮತ್ತು ಇನ್ನೆಲ್ಲರೂ ಕೆಲವರು ಪೊಲೀಸ್, ಮಿಲಿಟ್ರಿ ಈ ಥರ ವಿದ್ಯೆಗಳು, ಈಗ ನೀವು ಪೊಲೀಸ್ಗೆ ಹೋಗಬೇಕು ಅಂತ ಟ್ರೈನಿಂಗ್ ಕಲಿತಿರ್ತೀರಿ, ಮಿಲಿಟ್ರಿಗೆ ಹೋಗಬೇಕು ಅಂತ ಟ್ರೈನಿಂಗ್ ತೊಗೊತೀರಾ, ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಸ್ಟಡೀಸ್ ಬರುತ್ತೆ, ಬೇಕರಿ ಮ್ಯಾನೇಜ್ಮೆಂಟ್, ಶಸ್ತ್ರಚಿಕಿತ್ಸೆ ಅಂದರೆ MS, MBBS ಆದಮೇಲೆ MS ಸ್ಟಡಿ ಮಾಡುವಂತಹ ಚಿಕಿತ್ಸೆಗೆ ಸಂಬಂಧಿಸಿದ ವಿದ್ಯೆ ಕಲಿಯುವ ವಿದ್ಯಾರ್ಥಿಗಳ ಕನಸು ನೆರವೇರುತ್ತದೆ. ನೀವೇನು ಕನಸು ಅಂದ್ಕೊಂಡಿದ್ದೀರಾ ಆ ಕನಸು ನೆರವೇರುತ್ತದೆ. ಸ್ತ್ರೀಯರಿಂದ ಅಧಿಕ ಸುಖವಿರುತ್ತದೆ ವೃಷಭ ರಾಶಿ ಜಾತಕರಿಗೆ. ಈ ವರ್ಷದಲ್ಲಿ ಗುರು 2 ಸಲ ಸಂಚಾರ, 6 ತಿಂಗಳು ಕುಂಭರಾಶಿಯಲ್ಲಿ ಸಂಚಾರ, 6 ತಿಂಗಳು ಮಕರ ರಾಶಿಯಲ್ಲಿ ಸಂಚಾರ. 5/4/2021 ಗುರು ಕುಂಭರಾಶಿಗೆ ಪ್ರವೇಶ ಆದರೆ ಮತ್ತೆ 14/9/2021 ವಾಪಸ್ ಮಕರ ರಾಶಿಗೆ ಬರ್ತಾನೆ. ಅಂದರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 6 ತಿಂಗಳು ಕುಂಭರಾಶಿಯಲ್ಲಿ ಸಂಚಾರ ಇರುತ್ತೆ. ಇನ್ನು ಅದರಿಂದ ಯಾರ್ಯಾರು ಮದ್ಯ ವ್ಯಾಪಾರಸ್ಥರಿದ್ದೀರಿ ಒಳ್ಳೆ ಲಾಭ ಬರುತ್ತೆ. ಹಾಲಿನ ವ್ಯಾಪಾರಸ್ಥರು ಯಾರಿದ್ದೀರಿ ಅಥವಾ ಪೆಟ್ರೋಲ್ ಡೀಸೆಲ್ ವ್ಯಾಪಾರಸ್ಥರಿದ್ದೀರಿ, ನಿಮಗೆಲ್ಲ ಒಳ್ಳೆ ಧನಲಾಭ ಅನ್ನೋದು ಈ ವರ್ಷ ತೋರಿಸುತ್ತೆ. ಸುಗಂಧ ದ್ರವ್ಯ ವ್ಯಾಪಾರಸ್ಥರಿಗೂ ಒಳ್ಳೆ ಲಾಭ ಬರುತ್ತೆ. ಇನ್ನು ಅಲಂಕಾರ ಸಾಮಗ್ರಿಗಳನ್ನು ಮಾರಾಟ ಮಾಡುವಂಥವ್ರಿಗೂ ಒಳ್ಳೆ ಲಾಭ ಆಗುತ್ತೆ. ಇದರಿಂದೆಲ್ಲ ಒಳ್ಳೆ ಲಾಭವನ್ನು ಪಡಿತೀರಿ. ಇನ್ನು ಅವಿವಾಹಿತರಿಗೆ ಒಳ್ಳೆ ವಿವಾಹ ಯೋಗ ಈ ವರ್ಷ ನಿಮಗೆ ಇರುತ್ತೆ. ವಿವಾಹ ಯೋಗ ಅಂದ ತಕ್ಷಣ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವೇನು ಮಾಡಬೇಕು, ಜಾತಕ ಬರೀ ನಿಮ್ಮ ಹೆಸರು ಚೇಂಜ್ ಮಾಡಿಸೋದು, ಬರೀ ಸಾಲಾವಳಿ ನೋಡೋದಲ್ಲ, ಇಬ್ಬರ ಜಾತಕವನ್ನು ಹೊಂದಾಣಿಕೆ ಮಾಡಿಸಿ ನೀವು ಮದುವೆ ಮಾಡಿಕೊಂಡ್ರೆ ಅವಾಗ ಶುಭ ಇರುತ್ತೆ. ಇಲ್ಲಾಂದರೆ ಮ್ಯಾಚಿಂಗ್ ಆಫ್ ದ ಹರಸ್ಕೋಪ್ ನೀವು ಸರಿಯಾಗಿ ಮಾಡಿಸ್ಲಿಲ್ಲ ಅಂದರೆ ಇಬ್ಬರಲ್ಲೂ ಸಹ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ, ಅವಾಗ ವೈವಾಹಿಕ ಜೀವನ ಕಷ್ಟಕರವಾಗಿರುತ್ತೆ, ಅವಾಗ ನಿಮ್ಮ ಸೆಕೆಂಡ್ ಆಫ್ ಲೈಫ್ಗೆ ಕೋರ್ಟು, ಕಚೇರಿ, ಅಶಾಂತಿ ಇದೆಲ್ಲದಕ್ಕಿಂತನೂ ನಿಮ್ಗೆ ಇಷ್ಟ ಬಂದಂಗೆ ಹೆಸರು ಚೇಂಜ್ ಮಾಡ್ಕೊಳ್ಳೋದು, ನಿಮ್ಗೆ ಇಷ್ಟ ಬಂದಿರೋದನ್ನೇ ನೀವು ಮಾಡ್ಕೊಳ್ಳೋದು, ಅದೆಲ್ಲ ನಿಮ್ಮ ಜಾತಕವನ್ನು ತೋರಿಸಿ ಏನಾದರೂ ಪ್ರಾರಬ್ಧ ಕರ್ಮಗಳಿರುತ್ತೆ ಆ ಪ್ರಾರಬ್ಧ ಕರ್ಮಗಳನ್ನ ಕಳ್ಕೋಬೇಕು. ಈಗ ನಾವು ಬರುವಂತಹ ವಧು ಯಾರು, ಲಕ್ಷ್ಮಿ ಯಾರು, ನಿಮ್ಮ ಮನೆಗೆ ಹೊಂದ್ಕಂತಾರ, ಲೈಂಗಿಕ ಸಂತೃಪ್ತಿ ಆಗುತ್ತಾ, ಮಕ್ಕಳಾಗ್ತಾರ ಇಲ್ವಾ, ಸಂತಾನ, ಆಯುಷ್ಯು, ವರ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಫಾರಿನ್ನಲ್ಲಿದ್ದಾನೆ, ನೀವು ಮದುವೆ ಮಾಡ್ಕೊಂಡಿದ್ದ ತಕ್ಷಣ ಅವನು ಕೆಲಸ ಹೋಗ್ಬಿಡೋದು ಅಥವಾ ಆಯುಷ್ಯ ಕಮ್ಮಿ ಇರೋದು, ಅವಾಗ ಲೈಫ್ ಲಾಂಗ್ ಮತ್ತೆ ದುಃಖ ಪಡಬೇಕಾಗುತ್ತೆ. ಆಮೇಲೆ ಮತ್ತೆ ಮರು ಮಾಂಗಲ್ಯ ಕೆಲವರೆಲ್ಲ ಮಾಡ್ಕೊತೀರ, ಅವೆಲ್ಲದಕ್ಕಿಂತನೂ ಸ್ಟಾರ್ಟಿಂಗೇ ನಿಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಳೋದು ಭಾಳ ಉತ್ತಮ. ಈಗ ವೃಷಭ ರಾಶಿ ಜಾತಕರು, ಈಗ ನಾನು ನಿಮಗೆ ವರ್ಷ ಭವಿಷ್ಯವನ್ನು ತಿಳಿಸಿದ್ದೀನಿ, ನೀವೇನು ಪರಿಹಾರಗಳು ಮಾಡ್ಕೋಬೇಕು, ಕುಲದೇವರ ಪೂಜೆ ಮಾಡಿ. ನಿಮ್ಗೆ ಯಾರ್ಯಾರು ನಿಮ್ಮ ಕುಲದೇವರಿದ್ದಾರೆ ನಿಮಗೆಲ್ಲ ಗೊತ್ತಿರುತ್ತೆ, ಆ ಕುಲದೇವರನ್ನು ಪೂಜೆ ಮಾಡಿದ್ರು ಒಳ್ಳೆಯದು, ಅನುಕೂಲಗಳಾಗುತ್ತೆ. ಮತ್ತು ಆದಿತ್ಯ ಹೃದಯ, ಪ್ರತಿದಿನ ಆದಿತ್ಯ ಹೃದಯ ಬೆಳಿಗ್ಗೆ 6 ಗಂಟೆಗೆ ಎದ್ದು ಆದಿತ್ಯ ಹೃದಯವನ್ನು ಪಠನೆ ಮಾಡಿ, ಒಳ್ಳೆಯ ಅನುಕೂಲಗಳು ವೃಷಭ ರಾಶಿ ಜಾತಕರಿಗೆ ಆಗುತ್ತೆ.
ಈಗ ನಾನೀಗ ವರ್ಷ ಭವಿಷ್ಯವನ್ನು ತಿಳಿಸಿದ್ದೀನಿ. ಮಾಸ ಭವಿಷ್ಯ ನಮ್ಮ ಚಾನಲ್ಗೆ ಯಾರ್ಯಾರು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತಿದ್ದೀರಾ, ನಿಮಗೆಲ್ಲ ಲೇಟೆಸ್ಟ್ ವೀಡಿಯೋಸ್ ಬರ್ತಾ ಇರುತ್ತೆ. ನಿಮ್ಮೆಲ್ಲರಿಗೂ ಸಹ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.